ಶ್ರೀ ಗುರುಬಸವಲಿಂಗಾಯನ ನಮಃ ನ್ಯೂಸ್ ಒನ್ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ವಚನಸಾರ ಕಾರ್ಯಕ್ರಮಕ್ಕೆ ವಚನ ಕುಮಾರಸ್ವಾಮಿಯು ಶರಣು ಸ್ವಾಗತವನ್ನು ಕೋರುತ್ತಾ ಈ ದಿನದ ವಚನಸಾರ ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ಹಡಪದ ಅಪ್ಪಣ್ಣನವರ ವಚನ ಮತ್ತು ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಬಸವಣ್ಣನವರ ಮಹಾಮನೆಗೆ ಅಲ್ಲಮ್ಮ ಪ್ರಭುಗಳು ಮತ್ತು ಸಿದ್ದರಾಮೇಶ್ವರರು ಬಂದು ಹೊರಗಡೆ ನಿಂತಿದ್ದಾರೆ ಅವರು ಬಂದಿದ್ದಾರೆ ಎಂದು ಹೇಳಲು ಹಡಪದ ಹಪ್ಪಣ್ಣನವರು ಬಸವಣ್ಣನವರ ಮಹಾಮನೆಯ ಒಳಗಡೆ ಪ್ರವೇಶಿಸಿದಾಗ ಬಸವಣ್ಣನವರು ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿದ್ದಾರೆ ಆ ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರುವಂತಹ ಬಸವಣ್ಣನವರಿಗೆ ಒಂದು ವಚನದ ಮುಖಾಂತರ ಅಲ್ಲಿ ಅಲ್ಲಮ ಪ್ರಭುಗಳು ಎಂಬ ಒಂದು ಮಹಾಪ್ರಭೆ ಬಂದು ನಿಂತಿದೆ ಎಂದು ವಚನದ ಮುಖಾಂತರ ಹೇಳಿದಾಗ ಆದರೂ ಕೂಡ ಬಸವಣ್ಣನವರ ಮನಸ್ಸು ಅಲ್ಲಾಡಲಿಲ್ಲ ಯಾಕೆಲ್ಲಿ ಬಸವಣ್ಣನವರ ಮನಸ್ಸು ಅಲ್ಲಾಡಲಿಲ್ಲ ಎಂದಾಗ ಅದು ಬಸವಣ್ಣನವರ ಸ್ವಪ್ರತಿಷ್ಠೆ ಅಹಂಕಾರ ಎಂದು ತಿಳಿಯಬಾರದು ಏಕೆಂದರೆ ಅವರು ಬಂದಿದ್ದರೂ ಕೂಡ ಬಸವಣ್ಣನವರು ಆ ಸಮಯದಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರುತ್ತಾರೆ ಆ ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರುವಂತಹ ಬಸವಣ್ಣನವರು ಅರ್ಧಾಂತರದಲ್ಲಿ ಇಷ್ಟ ಲಿಂಗ ಪೂಜೆಯನ್ನು ಮೊಟುಕುಗೊಳಿಸಿ ನಾನು ಹೋಗುವುದು ಸರಿಯಿಲ್ಲ ಎಂಬುದು ಬಸವಣ್ಣನವರ ಒಂದು ಅಂಶವಾಗಿರುತ್ತದೆ ಆ ಸಂದರ್ಭದಲ್ಲಿ ಲಿಂಗ ಪೂಜೆಗೂ ಜಂಗಮ ಪುರಸ್ಕಾರಕ್ಕೂ ಭೇದವಿಲ್ಲ ಎಂದು ಬಸವಣ್ಣನವರು ಹೇಳುತ್ತಾರೆ ಆದುದರಿಂದ ನೀನು ಹೋಗಿ ಕರೆದುಕೊಂಡು ಬಾ ಅಲ್ಲಮ್ಮ ಪ್ರಭುಗಳನ್ನು ಒಳಗಡೆ ಕರೆದುಕೊಂಡು ಬಾ ಎಂದು ಈ ಒಂದು ವಚನದ ಮುಖಾಂತರ ಬಸವಣ್ಣನವರು ಆ ಹಡಪದ ಅಪ್ಪಣ್ಣನವರಿಗೆ ಹೇಳುತ್ತಾರೆ ಆ ವಚನವೆಂದರೆ ಕಾಯದ ಕೈಯಲ್ಲಿ ಕರಸ್ಥಲ ಪ್ರಾಣದ ಕೈಯಲ್ಲಿ ಜಂಗಮಸ್ಥಲ ಈ ಉಭಯ ಭಾವದ ಶಿವಲಿಂಗಾರ್ಚನೆ ಪರಮಾನಂದ ಸುಖಸ್ಥಲ ಕಾಯ ಭಕ್ತ ಪ್ರಾಣ ಜಂಗಮ ಆವುದು ಘನವೆಂಬೆ ಆವುದ ಕಿರಿದಂಬೆ ಕೂಡಲ ಸಂಗನ ಶರಣರು ಬಂದಡೆ ಉಪಚಾರಕ್ಕೆ ಹಿಂಬಿಲ್ಲ ಕರುಣದಿಂಬರ ಹೇಳ ಅಪ್ಪಣ್ಣಾ ಅವರು ಮಾತನಾಡದೆ ವಚನದ ಮುಖಾಂತರವೇ ಅಪ್ಪಣ್ಣನವರಿಗೆ ಸೂಚನೆಯನ್ನು ಕೊಡುತ್ತಿದ್ದಾರೆ ಯಾವ ರೀತಿ ಎಂದರೆ ಕಾಯದ ಕೈಯಲ್ಲಿ ಕರಸ್ಥಲ ಆ ಕಾಯದ ಕೈಯಲ್ಲಿ ಕರಸ್ಥಲ ಅಂದರೆ ನನ್ನ ಕೈಯಲ್ಲಿ ಇಷ್ಟಲಿಂಗ ಪೂಜೆಯನ್ನ ಮಾಡುತ್ತಿದ್ದೇನೆ ಅದರಲ್ಲಿ ಇಷ್ಟಲಿಂಗ ಏನಾಗಿದೆ ಇದೆ ಕಾಯದ ಕೈಯಲ್ಲಿ ಇಷ್ಟಲಿಂಗವಿದೆ ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳವಿದೆ ನಾವು ಜಂಗಮರನ್ನ ಪ್ರಾಣದ ರೀತಿ ನಾವು ಏನು ನೋಡುವವರು ಪ್ರಾಣದ ರೀತಿ ನಾವು ಆರಾಧಿಸುವಂತಹವರು ಅಂತಹ ಜಂಗಮಕ್ಕೆ ನಾವು ಪ್ರಾಣವನ್ನೇ ಅರ್ಪಿಸುವಂತಹ ಮನೋಭಾವವನ್ನು ಹೊಂದಿರುವಂತಹವರು ನಾವು ಈ ಉಭಯ ಭಾವದ ಶಿವಲಿಂಗಾರ್ಚನೆ ಪರಮಾನಂದ ಸುಖಸ್ಥಲ ಅಂದರೆ ನಾವು ಯಾವ ರೀತಿ ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತೇವೋ ಹಾಗೆ ಇಷ್ಟಲಿಂಗ ಪೂಜೆಯನ್ನು ಮಾಡುವುದರ ಜೊತೆಗೆ ನಾವು ಜಂಗಮಕ್ಕೂ ಕೂಡ ಪ್ರಾಣಕ್ಕೆ ಸಮಾನವಾಗಿ ನಾವು ಅವರನ್ನು ಆರಾಧಿಸುತ್ತೇವೆ ಏಕೆಂದರೆ ಆ ಅಷ್ಟಾವರಣಗಳಲ್ಲಿ ಮೂರು ತುಂಬ ಮುಖ್ಯವಾದದ್ದು ಗುರು ಲಿಂಗ ಜಂಗಮ ಅಲ್ಲಿ ಲಿಂಗ ಮತ್ತು ಜಂಗಮವನ್ನು ಬಸವಣ್ಣನವರು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರನ್ನು ಆರಾಧಿಸುತ್ತಿರುತ್ತಾರೆ ಅಂತಹ ಆರಾಧಿಸುವಂತಹ ಬಸವಣ್ಣನವರು ನನ್ನ ಕೈಯಲ್ಲಿ ಇಷ್ಟಲಿಂಗವಿದೆ ನನಗೆ ಜಂಗಮ ಪ್ರಾಣಕ್ಕೆ ಸಮಾನ ಅವರನ್ನು ಪರಮ ಅವರ ಎರಡೂ ಕೂಡ ಅಂದರೆ ಆ ಲಿಂಗ ಮತ್ತು ಜಂಗಮ ಎರಡೂ ಕೂಡ ನನಗೆ ಪರಮಾನಂದವನ್ನು ಉಂಟು ಮಾಡುತ್ತದೆ ಆ ಪರಮಾನಂದವನ್ನು ಉಂಟು ಮಾಡುವಂತಹ ಸುಖ ಸ್ಥಳದಲ್ಲಿ ನಾನಿದ್ದೇನೆ ಎಂದು ಬಸವಣ್ಣನವರು ಹಡಪದ ಅಪ್ಪಣ್ಣನವರಿಗೆ ಹೇಳುತ್ತಿದ್ದಾರೆ ಕಾಯ ಭಕ್ತ ಪ್ರಾಣ ಜಂಗಮ ಅಂದರೆ ಆ ಕಾಯ ಭಕ್ತ ಪ್ರಾಣ ಜಂಗಮ ಅಂದರೆ ಆ ಇಷ್ಟಲಿಂಗ ಮತ್ತೆ ಆ ಭಕ್ತನ ಸಮೂಹ ಸಮೂಹದಲ್ಲಿ ಮತ್ತೆ ಪ್ರಾಣವೇ ಜಂಗಮವಾಗಿದೆ ನನ್ನ ಪ್ರಾಣವೇ ಜಂಗಮವಾಗಿದೆ ಹಾವುದು ಘನವೆಂಬೆ ಹಾವುದು ಕಿರಿದಂಬೆ ಇಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಎಂದು ಹೇಳಲು ಸಾಧ್ಯವಿಲ್ಲ ಅಂದರೆ ಲಿಂಗ ದೊಡ್ಡದೋ ಜಂಗಮ ದೊಡ್ಡದೋ ಲಿಂಗವನ್ನು ದೊಡ್ಡದು ಎಂದು ಹೇಳಲೇ ಅಥವಾ ಜಂಗಮವನ್ನು ದೊಡ್ಡದು ಎಂದು ಹೇಳಲೆ ಎರಡಕ್ಕೂ ಕೂಡ ನಾನು ಸಮಾನವಾದಂತಹ ಅವಕಾಶವನ್ನು ಕೊಡುತ್ತಿದ್ದೇನೆ ಎರಡನ್ನು ಕೂಡ ನಾನು ಸಮಾನವಾಗಿ ಕಾಣುತ್ತಿದ್ದೇನೆ ಯಾವುದು ಲಿಂಗ ಮತ್ತು ಜಂಗಮ ಆವುದು ಘನವೆಂಬೆ ಆವುದು ಕಿರಿದಂಬೆ ನಾನು ಇಷ್ಟಲಿಂಗ ದೊಡ್ಡದು ಎಂದು ಹೇಳಲೆ ಅಥವಾ ಜಂಗಮವನ್ನು ದೊಡ್ಡದು ಎಂದು ಹೇಳಲೆ ಎರಡೂ ಕೂಡ ನನಗೆ ಸಮಾನ ಎಂಬುದನ್ನು ಬಸವಣ್ಣನವರು ಈ ಒಂದು ವಚನದ ಮುಖಾಂತರ ಉದ್ಗರಿಸುತ್ತಿದ್ದಾರೆ ಕೂಡಲ ಸಂಗನ ಶರಣರು ಬಂದಡೆ ಉಪಚಾರಕ್ಕೆ ಇಂಬಿಲ್ಲ ಕೂಡಲ ಸಂಗನ ಶರಣರು ಅಂದರೆ ಆ ಜಂಗಮ ಮೂರ್ತಿಗಳು ಬಂದರೆ ಅವರ ಉಪಚಾರಕ್ಕೆ ನಾವು ಎಳ್ಳಷ್ಟು ಕೂಡ ಕೊರತೆ ಮಾಡುವುದಿಲ್ಲ ಹಡಪದ ಹಪ್ಪಣ್ಣ ಕರುಣದಿಂಬರ ಹೇಳ ಹಪ್ಪಣ್ಣ ಅವರನ್ನು ಪ್ರೀತಿಯಿಂದ ಹೋಗಿ ಕರೆದುಕೊಂಡು ಬಾ ಅವರನ್ನ ಭಕ್ತಿಯಿಂದ ಅವರನ್ನು ಎದುರುಗೊಂಡು ಅವರನ್ನ ಮಹಾಮನೆಗೆ ಬರಮಾಡಿಕೋ ಎಂದು ಆ ಹಡಪದ ಅಪ್ಪಣ್ಣನವರಿಗೆ ವಿಶ್ವಗುರು ಬಸವಣ್ಣನವರು ಎಷ್ಟು ಸುಂದರವಾಗಿ ಹೇಳ್ತಾರೆ ಎಂದರೆ ಕಾಯದ ಕೈಯಲ್ಲಿ ಕರಸ್ಥಲ ಪ್ರಾಣದ ಕೈಯಲ್ಲಿ ಜಂಗಮಸ್ಥಲ ಈ ಉಭಯ ಭಾವದ ಶಿವ ಲಿಂಗಾರ್ಚನೆ ಪರಮಾನಂದ ಸುಖಸ್ಥಲ ಕಾಯ ಭಕ್ತ ಪ್ರಾಣ ಜಂಗಮ ಆವುದು ಘನವೆಂಬೆ ಆವುದು ಕಿರದೆಂಬೆ ಕೂಡಲ ಸಂಗನ ಶರಣರು ಬಂದಡೆ ಉಪಚಾರಕ್ಕೆ ಇಂಬಿಲ್ಲ ಕರುಣದಿಂಬರ ಹೇಳ ಅಪ್ಪಣ್ಣ ಎಷ್ಟೊಂದು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಅಷ್ಟೊಂದು ಸುಂದರವಾಗಿ ಹೇಳುವಂತಹ ಆ ಬಸವಣ್ಣನವರ ವಚನ ಅಪ್ಪಣ್ಣನವರಿಗೆ ಸರಿದೋರಿತೋ ಇಲ್ಲವೋ ಆದರೆ ಒಡೆಯನ ವಚನವನ್ನ ಪಾಲಿಸಲೇಬೇಕು ಯಾಕಂದರೆ ನೀನು ಹೋಗಿ ಕರೆದುಕೊಂಡು ಬಾ ಆ ಅಲ್ಲಮ್ಮ ಪ್ರಭುಗಳನ್ನು ಎಂದರೆ ಅವರು ಒಡೆಯನ ವಚನವನ್ನೇ ಪಾಲಿಸಲೇಬೇಕು ಯಾಕಂದರೆ ಆ ಒಬ್ಬ ಅಂತರಂಗದ ಒಡೆಯ ಬಹಿರಂಗದ ಒಡೆಯ ಎರಡೂ ಕೂಡ ಅಡಪದ ಹಪ್ಪಣ್ಣನಿಗೆ ಬಸವಣ್ಣನವರೇ ಆಗಿದ್ದಾರೆ ನಾನು ಇಷ್ಟಲಿಂಗವನ್ನು ಹಿಡಿದುಕೊಂಡಿದ್ದೇನೆ ಆ ಜಂಗಮವನ್ನು ಕೂಡ ನಾನು ಪ್ರಾಣಕ್ಕೆ ಸಮಾನಾಗಿ ನಾನು ಭಕ್ತಿಯಿಂದ ಆರಾಧಿಸುತ್ತೇನೆ ನೀನು ಹೋಗಿ ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ ಹೊರಗೆ ನಿಂತಿದ್ದ ಜಂಗಮ ಮೂರ್ತಿ ಸರ್ವತಾ ಒಪ್ಪುವುದಿಲ್ಲ ಎಂಬುದು ಇವರ ಒಂದು ಅಡಪದ ಅಪ್ಪಣ್ಣನವರ ಮನೋ ಮಿಡಿತವಾಗಿರುತ್ತದೆ ಅಂದರೆ ನಾನು ಹೋಗಿ ಅವರನ್ನು ಕರೆದರೆ ಬಸವಣ್ಣನವರು ಬಂದು ಅಲ್ಲಮ್ಮ ಪ್ರಭುಗಳನ್ನು ಕರೆಯುವವರೆಗೂ ಕೂಡ ಅಲ್ಲಮ್ಮ ಪ್ರಭುಗಳು ಆ ಮಹಾಮನೆಯನ್ನು ಪ್ರವೇಶ ಮಾಡುವುದಿಲ್ಲ ಎಂಬುದು ಇವರ ಒಂದು ನಿಶ್ಚಿತವಾದ ಬುದ್ಧಿಯಿಂದ ಅರಿತಿರುತ್ತಾರೆ ಆಗ ನಿಶ್ಚಿತವಾದ ಅನುಭಾವಿ ಅಪ್ಪಣ್ಣನವರು ತಮ್ಮ ಜಾಣ್ಮೆಯಿಂದ ದೌತ್ಯವನ್ನು ನಡೆಸುತ್ತಾರೆ ಏನಾದರೂ ಇಬ್ಬರು ವ್ಯಕ್ತಿಗಳ ಜೊತೆ ನಾವು ದೌತ್ಯವನ್ನು ನಡೆಸುವಾಗ ತುಂಬ ಎಚ್ಚರಿಕೆಯಿಂದ ದೌತ್ಯವನ್ನು ನಡೆಸಬೇಕು ಆಗ ಅವರು ಒಂದು ಹೇಳುವುದು ಇವರಿಗೆ ಒಂದು ಹೇಳುವುದು ಇಬ್ಬರಿಗೂ ಕೂಡ ತಂದಾಕುವಂತಹ ಬುದ್ಧಿಯನ್ನು ಪ್ರದರ್ಶಿಸಿ ಇಬ್ಬರಿಗೂ ಕೂಡ ಆಗಬಾರದ ಹಾಗೆ ಮಾಡುವಂತಹ ವ್ಯಕ್ತಿತ್ವವನ್ನೇ ನಾವು ಇಂದು ನಾವು ಕಾಣುತ್ತಿದ್ದೇವೆ ಆದರೆ ಹಡಪದ ಅಪ್ಪಣ್ಣನವರು ಅಲ್ಲಿ ಮೂರ್ತಿಯಾದಂತಹ ಅಲ್ಲಮ್ಮ ಪ್ರಭುದೇವರಿಗೂ ಕೂಡ ತೊಂದರೆಯಾಗಬಾರದು ಇಲ್ಲಿ ತನ್ನ ಆತ್ಮ ಗುರುವಾದಂತಹ ಆತ್ಮಾನಂದವಾದಂತಹ ಬಸವಣ್ಣನವರಿಗೂ ಕೂಡ ಯಾವುದೇ ತೊಂದರೆಯಾಗಬಾರದು ಇಬ್ಬರಿ ನಡುವೆ ನಡೆಯುವಂತಹ ದೌತ್ಯ ಎಷ್ಟೊಂದು ಸುಂದರವಾಗಿ ನಡೆಸಿಕೊಡುತ್ತಾರೆಂದರೆ ಅವರು ಧಣಿ ಜಂಗಮ ವಿಶೇಷ ಪರಿಣಾಮ ಮತ್ತು ಭಿನ್ನಾಭಿಪ್ರಾಯ ಅವರಿಗೆ ಒಂದು ವಿಶೇಷ ಪರಿಣಾಮವಾಗುತ್ತೆ ಮತ್ತು ಯಾವ ಬಗ್ಗೆಯೂ ಕೂಡ ಯಾರಲ್ಲಿಯೂ ಕೂಡ ಭಿನ್ನಾಭಿಪ್ರಾಯ ಉಂಟಾಗಬಾರದು ಅಂದರೆ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಮೇಲೆ ಅಲ್ಲಮ್ಮ ಪ್ರಭುದೇವರಿಗೆ ಯಾವುದೇ ಭಿನ್ನಾಭಿಪ್ರಾಯ ತಲೆದೋರಬಾರದು ಮತ್ತೆ ಮತ್ತು ಅಲ್ಲಮ್ಮ ಪ್ರಭುದೇವರ ಮೇಲೆ ಬಸವಣ್ಣನವರಿಗೆ ಯಾವುದೇ ಭಿನ್ನಾಭಿಪ್ರಾಯ ತಲೆದೋರಬಾರದು ಆ ರೀತಿಯಲ್ಲಿ ಒಂದು ದೌತ್ಯವನ್ನು ನಡೆಸಿ ಸೂಕ್ಷ್ಮ ರೀತಿಯಲ್ಲಿ ನಯ ವಿನಯವಾಗಿ ನಡೆದುಕೊಳ್ಳುತ್ತಾರೆ ಆ ನಯ ವಿನಯವಾಗಿ ನಡೆದುಕೊಳ್ಳುವಂತಹ ಹಡಪದ ಅಪ್ಪಣ್ಣನವರ ಒಂದು ಜಾಣ್ಮೆ ನಿಜವಾಗಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಒಪ್ಪಲೇಬೇಕಾದದ್ದು ಯಾರಾದರೂ ಯಾಕಂದರೆ ಹಡಪದ ಅಪ್ಪಣ್ಣನವರು ಕೂಡ ಪಾರಮಾರ್ಥಿಕ ಗರಿಮೆಯನ್ನು ಸಾಧಿಸಿರುವಂತಹ ಒಬ್ಬ ಶರಣ ಅಂತಹ ಶರಣ ಇರುವಂತಹ ಸ್ಥಳಕ್ಕೆ ಮತ್ತೊಬ್ಬ ಅಗಾಧವಾದ ಪಾಂಡಿತ್ಯವನ್ನು ಹೊಂದಿರುವಂತಹ ಅಲ್ಲಮ್ಮ ಪ್ರಭುದೇವರು ಮಹಾಮನೆಯನ್ನು ಪ್ರವೇಶಿಸುತ್ತಿರುವಾಗ ಕೆಲವರು ನಾವಾಗಿದ್ದರೆ ಏನು ಮಾಡುತ್ತಿದ್ದೋ ಎಂದರೆ ಇವನು ನನಗಿಂತ ಬುದ್ಧಿವಂತ ಇವನ ಪರಿಚಯವನ್ನೇ ಅವರಿಗೆ ಮಾಡುವುದು ಬೇಡ ಎಂದು ಅವರನ್ನು ಅಲ್ಲೇ ಅರ್ಧಾಂತರಕ್ಕೆ ಕಳುಹಿಸಿಬಿಡುತ್ತಿದ್ದೋ ಆದರೆ ಹಡಪದ ಹಪ್ಪಣ್ಣ ಆ ರೀತಿ ಮಾಡುವುದಿಲ್ಲ ಯಾಕಂದರೆ ಆ ಒಬ್ಬ ಒಳ್ಳೆಯ ಪಾಂಡಿತ್ಯವನ್ನು ಹೊಂದಿರುವಂತಹ ವ್ಯಕ್ತಿ ಮಹಾಮನೆಯನ್ನು ಪ್ರವೇಶಿಸಿದರೆ ಇಡೀ ಕಲ್ಯಾಣವೇ ಬೆಳಗುವುದು ಎಂಬ ಒಂದು ಭಾವ ಹಡಪದ ಅಪ್ಪಣ್ಣನವರಲ್ಲಿ ಅಡಗಿರುತ್ತದೆ ಅವರ ಒಂದು ವಿಶಾಲ ಮನೋಭಾವನೆಯನ್ನು ನಾವು ಅರಿತುಕೊಳ್ಳಬೇಕು ಬಂಧುಗಳೇ ಯಾವ ರೀತಿ ವಿಶಾಲ ಮನೋಭಾವನೆ ಇರಬೇಕು ಅಂದರೆ ಯಾಕಂದರೆ ಹಡಪದ ಅಪ್ಪಣ್ಣನವರು ಈ ಜೀವವನ್ನು ಗೊತ್ತು ಈ ಜೀವ ಇರುವುದೇ ಕೆಲವು ಕ್ಷಣ ಆ ಕೆಲವು ಕ್ಷಣವಿರುವಂತಹ ಜೀವಕ್ಕೆ ನಾವು ಏನು ನ್ಯಾಯವನ್ನು ಒದಗಿಸಬೇಕಾದರೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಎಂಬುದೇ ಅವರನ್ನು ಅರಿತುಕೊಂಡಿರುತ್ತಾರೆ ಅರಿತುಕೊಂಡು ಬಸವಣ್ಣನವರ ಮಹಾಮನೆಯನ್ನು ಕಾಯುವಂತಹ ಒಬ್ಬ ಸೇವಕನಾಗಿ ನೇಮಕಗೊಂಡಿರುವುದು ಆ ಉದ್ದೇಶದಿಂದಲೇ ಆದುದರಿಂದಲೇ ಅವರು ಪಾರಮಾರ್ಥಿಕ ಹಿರಿಮೆ ಮತ್ತು ಗರಿಮೆಯನ್ನು ಗಳಿಸಿಕೊಂಡಿರುತ್ತಾರೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಹೇಳುವುದಾದರೆ ಒಬ್ಬ ಕಾಡಿನಲ್ಲಿ ರೈತ ಹೋಗುತ್ತಿರುತ್ತಾನೆ ಆ ಕಾಡಿನಲ್ಲಿ ರೈತ ಹೋಗುವಾಗ ಆ ಸಂದರ್ಭದಲ್ಲಿ ಅವನನ್ನು ಒಂದು ಆನೆ ಅಟ್ಟಿಸಿಕೊಂಡು ಬರುತ್ತದೆ ಆ ರೈತ ಓಡುತ್ತಿದ್ದಾನೆ ಆನೆ ಅವನ ಹಿಂದೆ ಓಡುತ್ತಿದೆ ರೈತ ಇನ್ನೇನು ಆನೆ ಬಂದು ನನ್ನನ್ನು ಅಟ್ಟಾಡಿಸಿಕೊಂಡು ನನ್ನನ್ನು ಕೊಂದು ಬಿಡುತ್ತದೆ ಎಂದು ತಿಳಿದು ಅವನು ಓಡುತ್ತಾ ಓಡುತ್ತಾ ಒಂದು ಮರ ಸಿಗುತ್ತದೆ ಆ ಮರವನ್ನು ಏರು ಬಿಡುತ್ತಾನೆ ಆ ವೇಗವಾಗಿ ಮರವನ್ನು ಏರುವ ರಭಸಕ್ಕೆ ಅವನು ಏನು ಮಾಡುತ್ತಾನೆಂದರೆ ಕಾಲು ಜಾರಿಬಿಡುತ್ತದೆ ಕಾಲು ಜಾರಿದಾಗ ಅಲ್ಲಿ ಒಂದು ರೆಂಬೆ ಇರುತ್ತದೆ ಆ ರೆಂಬೆಯನ್ನು ಬಿಗಿಯಾಗಿ ಇಳಿದುಕೊಳ್ಳುತ್ತಾನೆ ರಂಬೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ಅವನು ನೇತಾಡುತ್ತಿದ್ದಾನೆ ಕೆಳಗೆ ಧುಮುಕೋಣ ಎಂದರೆ ಅಲ್ಲಿ ಆನೆ ಬಂದು ಸೊಂಡಿಲನ್ನು ಎತ್ತಿಕೊಂಡು ನಿಂತಿದೆ ಕೊನೆಗೆ ಹಾಗೆ ನೇತಾಡುತ್ತಿರೋಣ ಎಂದರೆ ಅವನು ಆ ಹಿಡಿದುಕೊಂಡ ರಭಸಕ್ಕೆ ಅಲ್ಲಿ ಮೇಲೆ ಒಂದು ಜೇನು ಜೇನುಗೂಡನ್ನು ಕೊಟ್ಟಿರುತ್ತದೆ ಆ ಜೇನುಗೂಡುಗಳು ಆ ರಂಬೆ ಅಲ್ಲಾಡಿದ ಒಂದು ರಭಸಕ್ಕೆ ಆ ಜೇನುಗಳೆಲ್ಲ ಎದ್ದು ಇವನ ಮುಖ ಮತ್ತು ದೇಹ ಎಲ್ಲವನ್ನು ಕೂಡ ಕಚ್ಚಿ ತಿನ್ನುತ್ತಿವೆ ಆ ಕಷ್ಟವನ್ನು ಹೇಗಾದರೂ ತಡೆದುಕೊಂಡು ಆ ರಂಬೆಯಲ್ಲೇ ನೇತಾಡೋಣ ಎಂದರೆ ಆ ರಂಬೆಯಲ್ಲಿ ಎರಡು ಇಲಿಗಳು ಸೇರಿಕೊಂಡಿವೆ ಈ ಕಡೆ ಒಂದು ಇಲಿ ಆ ಕಡೆ ಒಂದು ಇಲಿ ಆ ಎರಡೂ ಕೂಡ ಕೊರೆಯುತ್ತಿವೆ ಕೊನೆಗೆ ಕೆಳಗೆ ನೋಡುತ್ತಾನೆ ಒಂದು ಹಳ್ಳ ಇದೆ ಈ ಹಳ್ಳಕ್ಕೆ ಧುಮುಕಿದರೆ ನನ್ನ ಜೀವ ಉಳಿದೀತು ಎಂದು ಆ ಹಳ್ಳವನ್ನು ಬಗ್ಗಿ ನೋಡುತ್ತಾನೆ ಅಲ್ಲಿ ಒಂದು ನಾಗರ ಹಾಗೂ ಎಡೆ ಎತ್ತಿಕೊಂಡು ನಿಂತಿದೆ ಅಂದರೆ ಇವನಿಗೆ ಪ್ರತಿಯೊಂದು ಅಂಶವನ್ನು ಯಾವ ರೀತಿ ನೋಡುತ್ತಾನೆಂದರೆ ಇದು ಒಂದು ದೃಷ್ಟಾಂತ ಅಷ್ಟೆ ಇಲ್ಲಿ ಆ ರೈತನನ್ನು ಅಟ್ಟಿಸಿಕೊಂಡು ಬರುತ್ತಿರುವಂತಹ ಆನೆ ಎಂಬುದು ಸಮಯ ಸಮಯ ಎನ್ನುವುದು ನಮ್ಮನ್ನು ಆನೆಯ ವೇಗದ ರೀತಿ ಅಟ್ಟಿಸಿಕೊಂಡು ಬರುತ್ತಿದೆ ಈ ದಿನ ಆಗುವುದೇ ಕಳೆದು ಹೋಯಿತು ನಂತರ ನಾಳೆ ಬರುವುದು ಕೂಡ ಆಗಿ ಹೋಗುತ್ತದೆ ಹಾಗೆ ನಾವು ಇರುವ ದಿನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಆನೆಯ ರೀತಿ ಸಮಯ ಅಟ್ಟಿಸಿಕೊಂಡು ಬರುತ್ತಿದೆ ನಂತರ ಆನೆಯ ಬಂದು ಅಲ್ಲಿ ಸೊಂಡಿಲನ್ನು ಎತ್ತಿಕೊಂಡು ನಿಂತಿದೆ ಅಂದರೆ ಅದು ಮೃತ್ಯು ಮೃತ್ಯು ಇನ್ನು ನೀನು ನಿನ್ನನ್ನು ಸಾಯಿಸಿಬಿಡುತ್ತದೆ ಎನ್ನುವುದು ಮೃತ್ಯು ನಮ್ಮನ್ನು ಕಾಯುತ್ತಿದೆ ಎನ್ನುವುದು ನಂತರ ಅಲ್ಲಿ ಮೇಲೆ ಜೇನುಗೂಡುಗಳು ಜೇನನ್ನು ಕಚ್ಚುತ್ತಿವೆ ಎಂದರೆ ಅವನ ಮುಖವನ್ನು ಮತ್ತು ದೇಹವನ್ನು ಕಚ್ಚು ತಿನ್ನುತ್ತಿವೆ ಎಂದರೆ ಕಷ್ಟಗಳು ಕಷ್ಟಗಳು ನಮ್ಮನ್ನು ಎಡೆಬಿಡದೆ ಪ್ರತಿಯೊಂದು ದಿನ ಒಂದಲ್ಲ ಒಂದು ಕಷ್ಟಗಳು ನಮ್ಮನ್ನು ಕಚ್ಚಿ ತಿನ್ನುತ್ತಿವೆ ಕೊನೆಗೆ ಆ ಕಡೆ ಒಂದು ಇಲಿ ಈ ಕಡೆ ಒಂದು ಇಲಿ ರೆಮ್ಮೆಯನ್ನು ಕೊರೆಯುತ್ತಿವೆ ಎಂದರೆ ಅದು ಒಂದು ಹಗಲು ಇನ್ನೊಂದು ರಾತ್ರಿ ಅಂದರೆ ದಿನ ಕಳೆಯುತ್ತಿದೆ ಎನ್ನುವುದು ಹಗಲು ಆದ ಮೇಲೆ ರಾತ್ರಿ ಬರುತ್ತದೆ ರಾತ್ರಿ ಆದ ಮೇಲೆ ಹಗಲು ಬರುತ್ತದೆ ಹಗಲು ರಾತ್ರಿಗಳು ಸಂಭವಿಸುವಂಥದ್ದು ನಂತರ ಅಲ್ಲಿ ಕೆಳಗಡೆ ನೋಡಿದರೆ ಆ ಹಳ್ಳದಲ್ಲಿ ನಾಗರ ಹಾವು ಎಡೆ ನಿಂತಿದೆ ಎಂದರೆ ಸಾವು ಅಲ್ಲಿ ನಮ್ಮನ್ನು ಎದುರು ನೋಡುತ್ತಿದೆ ಮೃತ್ಯು ಅದು ಅದು ಯಾವಾಗ ಬೇಕಾದರೂ ನಮಗೆ ಸಾವು ಎದುರಾಗಬಹುದು ಎಂಬುದನ್ನು ಹಾವಿನ ರೂಪದಲ್ಲಿ ಎಡೆಯತ್ತಿಕೊಂಡು ನಿಂತಿದೆ ಇಷ್ಟೆಲ್ಲ ಕಷ್ಟವನ್ನು ತಡೆದುಕೊಳ್ಳಲಾರದೆ ಮನುಷ್ಯ ಶಿವ ಪರಮಾತ್ಮ ನಾನು ಈ ಕಷ್ಟವನ್ನು ತಡೆದುಕೊಂಡು ಇಲ್ಲಿ ನೇತಾಡಲಾರೆ ಪ್ರಭು ದೇವರೇ ನೀನು ನನ್ನನ್ನು ಕರೆದುಕೊಂಡು ಬಿಡು ಎಂದು ಆ ಎಂದು ಆ ಮರದ ಮೇಲೆ ಬಾಯಿ ಬಿಡುತ್ತಾನೆ ಆ ಬಾಯಿ ಬಿಟ್ಟಾಗ ಆ ಜೇನಿನ ಗೂಡಿನಿಂದ ಒಂದು ಹನಿ ಅವನ ಬಾಯಿಗೆ ತೊಟ್ಟಿಕ್ಕುತ್ತದೆ ಅಂತಹ ಕಷ್ಟದಲ್ಲಿಯೂ ಕೂಡ ಅವನು ಪರಮಾನಂದವನ್ನು ಪಡುತ್ತಾನೆ ಪರಸ್ಪರ ಸುಖವನ್ನು ಪಡುತ್ತಾನೆ ಆನಂದ ಭೂತನಾಗುತ್ತಾನೆ ಆ ರೀತಿ ಜೀವ ಅಂದರೆ ನಾವು ಪ್ರತಿಯೊಂದು ಸಮಯವನ್ನು ಕೂಡ ಆ ಜೀವ ಎನ್ನುವುದು ಕ್ಷಣಿಕ ಆ ಕ್ಷಣಿಕವಾದ ಸುಖವನ್ನು ಒಳ್ಳೆಯ ಕೆಲಸಗಳಿಗೆ ಅರ್ಪಿಸಿಕೊಂಡಾಗ ಮಾತ್ರ ನಮ್ಮ ಜೀವಕ್ಕೆ ಮೌಲ್ಯ ಬರುತ್ತದೆ ಬೆಲೆ ಬರುತ್ತದೆ ಆ ರೀತಿ ಜೀವಕ್ಕೆ ಮೌಲ್ಯ ಮತ್ತು ಬೆಲೆ ಕೊಟ್ಟವರೇ ಹಡಪದ ಅಪ್ಪಣ್ಣನವರು ಆ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಅನುಯಾಯಿಯಾಗಿ ಆಪ್ತ ಸೇವಕನಾಗಿ ಇದ್ದುದ್ದೇ ನಿಜವಾಗಲೂ ಕೂಡ ಶರಣ ಸಂಕುಲದ ಒಂದು ರೀತಿಯ ಸೂರ್ಯಪ್ರಭೆ ಎಂದು ಹೇಳುತ್ತಾ ಈ ದಿನದ ವಚನಸಾರ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳಿ ನಾಳೆಯ ವಚನಸಾರ ಕಾರ್ಯಕ್ರಮ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು